ವೈಶಾಲಿ ಕೊಲೆನ ಎಲ್ಲರೂ ಸೇರಿ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಮೃತೋನಿ ಪಾಪ್ಲಸ್. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕೇಂದ್ರ ಸರ್ಕಾರ 2016 ಕೈಗೊಂಡಿದ್ದ ಡಿಮಾನಿಟೈಸೇಷನ್ ಅಥವಾ ನೋಟ್ ಬ್ಯಾನ್ ಕ್ರಮವನ್ನು ಸುಪ್ರೀಂ ಕೋರ್ಟ್ 4-1 ಬಹುಮತದಿಂದ ಎತ್ತಿ ಹಿಡಿದಿದೆ. ನ್ಯಾಯಮೂರ್ತಿ ಎಸ್ ಎ ನಜೀರ್ ನೇತೃತ್ವದ 5 ನ್ಯಾಯಾಧೀಶರ ಸಾಂವಿಧಾನಿಕ ಪೀಠದಲ್ಲಿ ಜಸ್ಟಿಸ್ ಬಿ ವಿ ನಾಗರತ್ನ ಅವರು ಮಾತ್ರ ಭಿನ್ನ ಮತದ ತೀರ್ಪನ್ನು ಕೊಟ್ಟಿದ್ದಾರೆ. ಉಳಿದ 4 ಜಡ್ಜ್ಗಳು ಡಿಮಾನಿಟೈಸೇಷನ್ ಪರವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ. ಇದರೊಂದಿಗೆ 500 ರೂಪಾಯಿ ಹಾಗೂ 1,000 ರೂಪಾಯಿ ನೋಟ್ ಬ್ಯಾನ್ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ 58 ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ನೋಟ್ ಬ್ಯಾನ್ ಹಿಂತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ, ಜೊತೆಗೆ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪದೋಷ ಕೂಡ ಕಂಡುಬಂದಿಲ್ಲ. ನೋಟ್ ಬ್ಯಾನ್ ಘೋಷಣೆಗೆ 6 ತಿಂಗಳು ಮೊದಲೇ RBI ಮತ್ತು ಕೇಂದ್ರ ಸರ್ಕಾರದ ನಡುವೆ ಸಭೆ ನಡೆಯಿತು ಅಂತ ನ್ಯಾಯಾಧೀಶ BR ಗವಾಯ್ ಹೇಳಿದ್ದಾರೆ. ಇನ್ನು ನ್ಯಾಯಮೂರ್ತಿ ನಾಗರತ್ನ ಅವರು ಭಿನ್ನ ತೀರ್ಪನ್ನು ಕೊಟ್ಟಿದ್ದಾರಲ್ಲ, ಅವರೇನು ಹೇಳಿದ್ದಾರೆ ಅಂದರೆ, ನೋಟ್ ಬ್ಯಾನ್ನ ಕಾನೂನಾತ್ಮಕ ಅಂಶಗಳ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಆಗಬೇಕಾಗಿತ್ತು, ಗೆಜೆಟ್ ಅಧಿಸೂಚನೆ ಮೂಲಕ ಕೈಗೊಂಡಿದ್ದು ಸರಿಯಲ್ಲ, ರಾಷ್ಟ್ರ ಮಟ್ಟದಲ್ಲಿ ಮಹತ್ವ ಹೊಂದಿರೋ ಇಂಥ ವಿಚಾರದಲ್ಲಿ ಸಂಸತ್ತನ್ನು ದೂರ ಇಟ್ಟಿದ್ದು ಸರಿಯಲ್ಲ, ಒಂದು ವೇಳೆ ಗೌಪ್ಯತೆ ಕಾಪಾಡಬೇಕಾಗಿತ್ತು, ಮುಂಚೆನೇ ಹೇಳಿದರೆ ಕಷ್ಟ, ಅವೆಲ್ಲ ಸಕ್ಸಸ್ ಆಗಲ್ಲ ಅನ್ನೋ ನಿಮ್ಮ ಮೈಂಡಲ್ಲಿದ್ದರೆ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದು ಬಿಡಬಹುದಾಗಿತ್ತು, ಆಮೇಲೆ ಬೇಕಾದರೆ ಅದನ್ನು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡ್ಕೋಬೋದಾಗಿತ್ತು ಅಂತ ಹೇಳಿದ್ದಾರೆ. ಇನ್ನು ಕೇಸ್ನ ಪರವಾಗಿ ವಾದ ಮಂಡಿಸಿದ ಕೇಂದ್ರ ಸರ್ಕಾರ, ನೋಟ್ ಬ್ಯಾನ್ ಅನ್ನು ಸೂಕ್ತ ಸಮಾಲೋಚನೆ ಮಾಡಿನೇ ಕೈಗೊಳ್ಳಲಾಗಿತ್ತು, ಕಪ್ಪು ಹಣವನ್ನು ನಿರ್ಮೂಲನೆ ಮಾಡೋದ್ರ ಜೊತೆಗೆ ಭಯೋತ್ಪಾದನೆಗೆ ಹಣಕಾಸು ನೆರವನ್ನು ಸ್ಥಗಿತಗೊಳಿಸುವ ಉದ್ದೇಶದಿಂದ ನೋಟು ಅಮಾನ್ಯತೆಯನ್ನು ಮಾಡಲಾಗಿತ್ತು ಅಂತ ಸಮರ್ಥಿಸಿಕೊಳ್ತು. ಅಂದಹಾಗೆ ನೋಟ್ ಬ್ಯಾನ್ ವಿರುದ್ಧವಾಗಿ ಸಲ್ಲಿಸಲಾಗಿದ್ದ 56 ಅರ್ಜಿಗಳನ್ನು ಪರಿಶೀಲಿಸಿ 7 ಪ್ರಶ್ನೆಗಳನ್ನು ಪೀಠದ ಮುಂದೆ ಇಡಲಾಗಿತ್ತು. ಇದರಲ್ಲಿ ಬಹುತೇಕ ಪ್ರಶ್ನೆಗಳು ನೋಟ್ ಬ್ಯಾನ್ನ ಪ್ರಾಸೆಸ್ಸನ್ನು ಪ್ರಶ್ನೆ ಮಾಡಿದ್ವು. ಇದೀಗ ಸುಪ್ರೀಂ ಕೋರ್ಟ್ ಪ್ರಾಸೆಸ್ನಲ್ಲಿ ಯಾವುದೇ ಲೋಪದೋಷ ಇಲ್ಲ ಅಂತ ಹೇಳಿದೆ. ಇನ್ನು ಈ ಸಾಂವಿಧಾನಿಕ ಪೀಠದಲ್ಲಿ 5 ಜನ ಜಡ್ಜ್ಗಳಲ್ಲಿ 3 ಕನ್ನಡಿಗರಿದ್ರು ಅನ್ನೋದು ಕೂಡ ವಿಶೇಷ. ಮತ್ತೊಂದು ಕಡೆ ಡಿಮಾನಿಟೈಸೇಷನ್ ಬಳಿಕ ಸಾರ್ವಜನಿಕರಲ್ಲಿರುವ ನಗದು ಮೌಲ್ಯ ಡಬಲ್ ಆಗಿದ್ದು ನಗದು ಚಲಾವಣೆ 83% ಏರಿಕೆಯಾಗಿದೆ ಅಂತ RBI ಅಂಕಿಅಂಶನೇ ಹೇಳ್ತಾ ಇದೆ. ನೋಟ್ ಬ್ಯಾನ್ ಮಾಡೋಕ್ಕೂ ಮುಂಚೆ 17.74 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ನೋಟುಗಳು ಚಲಾವಣೆಯಲ್ಲಿದ್ವು. ನೋಟ್ ಬ್ಯಾನ್ ಬಳಿಕ ನಗದು ಮೌಲ್ಯದ ಪ್ರಮಾಣ 9 ಲಕ್ಷ ಕೋಟಿಗೆ ಕುಸಿದು ಹೋಗಿತ್ತು ಕೆಲ ಕಾಲ. ಆದರೆ ಈಗ 2022 December 23 ದೇಶದಲ್ಲಿ ಚಲಾವಣೆಯಲ್ಲಿರೋ ಕ್ಯಾಶ್ 32.42 ಲಕ್ಷ ಕೋಟಿ ರೂಪಾಯಿ ಅಂತ ಹೇಳಿದೆ. 2017 ಜನವರಿಗೆ ಹೋಲಿಸಿದರೆ ಚಲಾವಣೆಯಲ್ಲಿರುವ ನಗದು 3 ಏರಿಕೆ ಅಥವಾ 260% ಏರಿಕೆಯಾಗಿದೆ. ಇನ್ನು ಹೊಸ ವರ್ಷದ ದಿನವೇ ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ಬಾಲ ಬಿಚ್ಚಿದ್ದಾರೆ. ಅಲ್ಲಿನ ರಜೌರಿ ಜಿಲ್ಲೆಯ ಹಳ್ಳಿಯೊಂದರ ಮೇಲೆ ಉಗ್ರಗಾಮಿಗಳು ದಾಳಿ ಮಾಡಿದ್ದಾರೆ. ಘಟನೆಯಲ್ಲಿ 4 ನಾಗರಿಕರು ಮೃತಪಟ್ಟಿದ್ದು 6 ಪೊಲೀಸರು ಗಾಯಗೊಂಡಿದ್ದಾರೆ. ಆದರೆ ಅಷ್ಟಕ್ಕೆ ಸುಮ್ಮನಾಗದ ದುಷ್ಟರು ಸಂತ್ರಸ್ತರ ಮನೆ ಬಳಿ 2 ಸ್ಫೋಟಕಗಳನ್ನು ಕೂಡ ಇಟ್ಟು ಹೋಗಿದ್ರು. ಅದರಲ್ಲಿ 1 ಸ್ಫೋಟಕ ಸಿಡಿದು ಮತ್ತೊಂದು ಮಗು ಪ್ರಾಣವನ್ನು ಕಳ್ಕೊಂಡಿದೆ ಹಾಗೂ ಮತ್ತೆ 5 ಜನ ಗಾಯಗೊಂಡಿದ್ದಾರೆ. ರಜೌರಿಯಿಂದ 8 ಕಿಲೋಮೀಟರ್ ದೂರದಲ್ಲಿರೋ ಡಾಂಗ್ರಿ ಅನ್ನೋ ಹಳ್ಳಿಯಲ್ಲಿ ನಾಗರಿಕರನ್ನು ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಏನು ಜೊತೆಗೆ ಸಿಕ್ಕ ಇನ್ನೊಂದು ಈ ಸ್ಫೋಟಕವನ್ನು ನಿಷ್ಕ್ರಿಯ ಮಾಡಲಾಗಿದೆ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಉಗ್ರಗಾಮಿಗಳನ್ನು ಭೇಟಿಯಾಡೋಕೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಇನ್ನು ಘಟನೆಯಲ್ಲಿ ಮೃತಪಟ್ಟ ಕುಟುಂಬದವರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನಿಧಿಯನ್ನು ಹಾಗೂ ಮೃತರ ಕುಟುಂಬದವರಿಗೆ ಸರ್ಕಾರಿ ಉದ್ಯೋಗ ಕೊಡೋದಾಗಿ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅನೌನ್ಸ್ ಮಾಡಿದ್ದಾರೆ. ಹೊಸ ವರ್ಷ ಬರ್ತಿದ್ದ ಹಾಗೆ ನಮ್ಮ ಮೆಟ್ರೋ ದಾಖಲೆಯೊಂದನ್ನು ಬರೆದಿದೆ. ಹೊಸ ವರ್ಷಾಚರಣೆ ದಿನದಂದು December 31 ಹಾಗೂ January 1 ಮಧ್ಯರಾತ್ರಿ 2 ಗಂಟೆವರೆಗಿನ ಅವಧಿಯಲ್ಲಿ 650,000 ಪ್ರಯಾಣಿಕರು ಸಂಚರಿಸಿದ್ದು 1 ಕೋಟಿ ರೂಪಾಯಿ ಆದಾಯ ಗಳಿಸಿದೆ. ಈ ಮೂಲಕ ಮೆಟ್ರೋ ಇತಿಹಾಸದಲ್ಲಿದೆ ಮೊದಲ ಬಾರಿಗೆ ಒಂದೇ ದಿನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆದಾಯ ಗಳಿಕೆ ಹಾಗೂ ಪ್ರಯಾಣಿಕರ ಸಂಚಾರ ಆಗಿರೋ ರೆಕಾರ್ಡ್ ಕ್ರಿಯೇಟ್ ಆಗಿದೆ. ರಾಷ್ಟ್ರ ರಾಜಧಾನಿ ದಿಲ್ಲಿಯ ಸುಲ್ತಾನ್ಪುರಿಯಲ್ಲಿ ಹೃದಯ ವಿದ್ರಾವಕ ರಸ್ತೆ ಅಪಘಾತ ಆಗಿದೆ. ಕುಡಿದ ಅಮಲ್ನಲ್ಲಿ ಕಾರ್ನಲ್ಲಿ ಹೋಗ್ತಾ ಇದ್ದ ಯುವಕರು ಸ್ಕೂಟಿಯಲ್ಲಿ ಹೋಗ್ತಿದ್ದ ಯುವತಿಗೆ ಡಿಕ್ಕಿ ಹೊಡೆದಿದ್ದಾರೆ. ಬಳಿಕ ಆಕೆ ಕಾರ್ನಡಿ ಸಿಲ್ಕ್ ಹಾಕೊಂಡಿದ್ದು ದುಷ್ಕರ್ಮಿಗಳು ಮಹಿಳೆಯ ಮೃತದೇಹವನ್ನು ಸುಮಾರು 4-5 ಕಿಲೋಮೀಟರ್ವರೆಗೆ ಎಳ್ಕೊಂಡು ಹೋಗಿದ್ದಾರೆ.
ಈ ಕೃತ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಪ್ರಕರಣ ಸಂಬಂಧ ಪೊಲೀಸರಿಗಾಗಲೇ ಐವರನ್ನ ಬಂಧಿಸಿದ್ದು 3 ದಿನಗಳ ಕಾಲ ಪೊಲೀಸ್ ವಶಕ್ಕೆ ನೀಡಿ ಕೋರ್ಟ್ ಆದೇಶಿಸಿದೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೆಫ್ಟಿನೆಂಟ್ ಗವರ್ನರ್ ಅನ್ನ ಭೇಟಿ ಮಾಡಿದ್ದೇನೆ. ಆರೋಪಿಗಳಿಗೆ ಯಾವುದೇ ಕನಿಕರ ತೋರಿಸಲ್ಲ, ಎಷ್ಟೇ ದೊಡ್ಡ ರಾಜಕೀಯ ಕನೆಕ್ಷನ್ ಇದ್ರೂ ಕೂಡ ಆರೋಪಿಗಳಿಗೆ ಸರಿಯಾದ ಶಿಕ್ಷೆ ಕೊಡಲಾಗುತ್ತೆ ಅಂತ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಎನ್ಪಿಎಸ್ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆ ಒಪಿಎಸ್ ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಫ್ರೀಡಂ ಪಾರ್ಕ್ನಲ್ಲಿ ನಡೆಸ್ತಾ ಇದ್ದ ಬೃಹತ್ ಧರಣಿಯನ್ನು ಇಂದು ಅಂತ್ಯಗೊಳಿಸಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ನಿರ್ದೇಶನದಂತೆ ಇಂದು ಎನ್ಪಿಎಸ್ ರದ್ದಿನ ಕುರಿತು ಸಿಎಂ ಖುದ್ದು ಸಂಘದ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಲಿದ್ದಾರೆ. ಜೊತೆಗೆ ಈ ವಿಚಾರವನ್ನು ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಚರ್ಚಿಸುವ ಕುರಿತು ತೀರ್ಮಾನ ಮಾಡೋದಾಗಿ ಆರೋಗ್ಯ ಮಂತ್ರಿ ಸುಧಾಕರ್ ಕೂಡ ಹೇಳಿದ್ದಾರೆ. ಹೀಗಾಗಿ ಧರಣಿಯನ್ನು ಸ್ಥಗಿತಗೊಳಿಸಿ ಅಂತ ಕೋರಿಕೊಂಡ ಹಿನ್ನೆಲೆಯಲ್ಲಿ ನೌಕರರ ಸಂಘ ಧರಣಿಯನ್ನು ಅಂತ್ಯ ಮಾಡಿದ್ದೀವಿ ಅಂತ ಹೇಳಿದೆ. ಅಂದಹಾಗೆ ಕಳೆದ 14 ದಿನಗಳಿಂದ ಈ ಪ್ರತಿಭಟನೆ ನಡೆಸಲಾಗ್ತಾ ಇತ್ತು. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹದಲ್ಲಿ 15% ಏರಿಕೆಯಾಗಿದ್ದು 1.49 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಅಂತ ಕೇಂದ್ರ ಹಣಕಾಸು ಸಚಿವಾಲಯ ಹೇಳಿದೆ. ತೆರಿಗೆ ಸಂಗ್ರಹ ಹೆಚ್ಚಳ ಆಗ್ತಿರುವ ಪ್ರವೃತ್ತಿ ಮುಂದುವರೆದಿದ್ದು ನಿರಂತರ 10ನೇ ತಿಂಗಳು ಕೂಡ 1.4 ಲಕ್ಷ ಕೋಟಿ ರೂಪಾಯಿಗಿಂತ ಅಧಿಕ ಜಿಎಸ್ಟಿ ಸಂಗ್ರಹ ಆಗಿದೆ. ಏನು ಡಿಸೆಂಬರ್ ತಿಂಗಳಲ್ಲಿ ಸಂಗ್ರಹ ಆದ ಜಿಎಸ್ಟಿಯಲ್ಲಿ 26,711 ಕೋಟಿ ರೂಪಾಯಿ ಕೇಂದ್ರ ಜಿಎಸ್ಟಿ, 33,357 ಕೋಟಿ ರೂಪಾಯಿ ರಾಜ್ಯ ಜಿಎಸ್ಟಿ ಮತ್ತು 78,434 ಕೋಟಿ ರೂಪಾಯಿ ಇಂಟಿಗ್ರೇಟೆಡ್ ಸ್ಟೇಟ್ ಪ್ಲಸ್ ಸೆಂಟರ್ ಜಿಎಸ್ಟಿ ಸಂಗ್ರಹ ಆಗಿದೆ ಅಂತ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ರಸ್ತೆ ಗುಂಡಿಯಿಂದ ರಿಷಬ್ ಪಂತ್ರ ಕಾರು ಅಪಘಾತಕ್ಕೀಡಾಗಿದೆ ಅಂತ ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಹೇಳಿದ್ದಾರೆ. ಶುಕ್ರವಾರದಂದು ಭೀಕರ ರಸ್ತೆ ಅಪಘಾತಕ್ಕೆ ಒಳಗಾಗಿದ್ದ ರಿಷಬ್ ಪಂತ್ ಅವರ ಆರೋಗ್ಯ ಸುಧಾರಿಸ್ತಾ ಇದೆ. ಡೆಹ್ರಾಡೂನ್ನ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ಪಂತ್ ಅವರನ್ನ ಪುಷ್ಕರ್ ಸಿಂಗ್ ಧಾಮಿ ಭೇಟಿಯಾದರು. ಸಿಎಂ ಬಳಿಕ ಮಾತನಾಡಿದ ಅವರು, ಪಾಟ್ಹೋಲ್ ತಪ್ಪಿಸೋಕೆ ಹೋಗಿ ಕಾರ್ ರಸ್ತೆ ಡಿವೈಡರ್ಗೆ ಹೋಗಿ ಗುದ್ದುಬಿಟ್ಟಿದೆ ಅಂತ ಹೇಳಿದ್ದಾರೆ. ಪಾಟ್ಹೋಲ್ನಿಂದ ಅಪಘಾತಗಳಾಗಿವೆ ಅಂತ ಆರೋಪಗಳು ಕೇಳಿ ಬಂದ ಬೆನ್ನಲ್ಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಪಘಾತ ನಡೆದ ಸ್ಥಳದಲ್ಲಿನ ರಸ್ತೆ ಗುಂಡಿಗಳನ್ನು ನಿನ್ನೆ ಬೆಳಗಿನ ಜಾವದಲ್ಲಿ ಮುಚ್ಚಿದೆ. ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಅಂಕಿಅಂಶಗಳ ಪ್ರಕಾರ ಭಾರತದ ನಿರುದ್ಯೋಗ ದರ 2022 ಡಿಸೆಂಬರ್ನಲ್ಲಿ ದಾಖಲೆಯ 8.3% ಏರಿಕೆಯಾಗಿದೆ. ಅದರ ಹಿಂದಿನ ತಿಂಗಳು ನವೆಂಬರ್ನಲ್ಲಿ 8% ಇತ್ತು. ಇನ್ನು ಡಿಸೆಂಬರ್ನಲ್ಲಿ ನಗರ ನಿರುದ್ಯೋಗ, ಸಿಟಿಯಲ್ಲಿ ನಿರುದ್ಯೋಗ 10% ಇದ್ದರೆ ಗ್ರಾಮೀಣ ನಿರುದ್ಯೋಗ 7.5%ನಷ್ಟಿತ್ತು. ರಾಜ್ಯವಾರು ನೋಡೋದಾದರೆ ಡಿಸೆಂಬರ್ನಲ್ಲಿ ಹರಿಯಾಣದಲ್ಲಿ ಅತ್ಯಧಿಕ 37.4% ಇತ್ತು. ಅದೇ ವೇಳೆ ರಾಜಸ್ಥಾನದಲ್ಲಿ 28.5%, ದಿಲ್ಲಿಯಲ್ಲಿ 20.8%, ಬಿಹಾರದಲ್ಲಿ 19.1% ಮತ್ತು ಜಾರ್ಖಂಡ್ನಲ್ಲಿ 18% ನಿರುದ್ಯೋಗ ಇತ್ತು. ಹಾಗಾದರೆ ಕರ್ನಾಟಕದ ನಿರುದ್ಯೋಗ ಪ್ರಮಾಣ ಎಷ್ಟು? CMIE ಪ್ರಕಾರ ಜಸ್ಟ್ 2.5% ಮಾತ್ರ ಅಂತೆ. ಮಾಜಿ ಸಿಎಂ ಹಾಗೂ TDP ಪಕ್ಷದ ಅಧ್ಯಕ್ಷ ಚಂದ್ರಬಾಬು ನಾಯ್ಡು ಅವರು ಆಯೋಜನೆ ಮಾಡಿದ್ದ ಸೀರೆ ವಿತರಣೆ ಕಾರ್ಯಕ್ರಮದಲ್ಲಿ ಮತ್ತೆ ಕಾಲು ತುಳಿತ ಉಂಟಾಗಿದೆ. ಘಟನೆಯಲ್ಲಿ 3 ಮಹಿಳೆಯರು ಮೃತಪಟ್ಟಿದ್ದು 18 ಜನ ಗಾಯಗೊಂಡಿದ್ದಾರೆ. ಕಳೆದ 4 ದಿನಗಳ ಹಿಂದಷ್ಟೇ TDP ನಡೆಸಿದ ರ್ಯಾಲಿಯಲ್ಲಿ ಕಾಲು ತುಳಿತ ಉಂಟಾಗಿ 8 ಜನ ಮೃತಪಟ್ಟಿದ್ರು. ತಲೆಗೆ ಗುಂಡು ಹಾರಿಸಿಕೊಂಡು ಪ್ರದೀಪ್ ಅನ್ನೋ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಶಾಸಕ ಅರವಿಂದ ಲಿಂಬಾವಳಿ ಸೇರಿ 6 ಮಂದಿ ವಿರುದ್ಧ FIR ಆಗಿದೆ. ಉದ್ಯಮಿ ಪ್ರದೀಪ್ ಪತ್ನಿ ನೀಡಿದ ದೂರಿನ ಪ್ರಕಾರ ಪೊಲೀಸರು FIR ದಾಖಲಿಸಿದ್ದಾರೆ. ಈ ಮರಣ ಪತ್ರದಲ್ಲಿ ಅರವಿಂದ್ ಲಿಂಬಾವಳಿ, ಜಿ ರಮೇಶ್ ರೆಡ್ಡಿ, ಕೆ ಗೋಪಿ, ಜಯರಾಮ್ ರೆಡ್ಡಿ, ರಾಘವ್ ಭಟ್, ಸೋಮಯ್ಯ ಅನ್ನೋರ ಹೆಸರು ಉಲ್ಲೇಖ ಆಗಿದೆ. ಇತ್ತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಶಾಸಕ ಅರವಿಂದ ಲಿಂಬಾವಳಿ ಅವರನ್ನ ಶೀಘ್ರವೇ ಬಂಧಿಸಿ ತನಿಖೆ ನಡೆಸಬೇಕು ಅಂತ ಆಪ್ನ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಮುಖ್ಯಮಂತ್ರಿ ಚಂದ್ರು ಆಗ್ರಹ ಮಾಡಿದ್ದಾರೆ. ಮಹದಾಯಿ ನದಿಗೆ ಅಡ್ಡಲಾಗಿ 2 ಜಲಾಶಯ ನಿರ್ಮಿಸುವ ಕರ್ನಾಟಕದ ಕಳಸಾ ಬಂಡೂರಿ ಯೋಜನೆಯ ವರದಿಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟಿತ್ತು. ಇದನ್ನು ವಿರೋಧಿಸಿ ಕೇಂದ್ರಕ್ಕೆ ನಿಯೋಗ ಕರೆದುಕೊಂಡು ಹೋಗೋಕೆ ಗೋವಾ ಸರ್ಕಾರ ತೀರ್ಮಾನಿಸಿದೆ. ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲಿದ್ದೇವೆ ಅಂತ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಹೇಳಿದ್ದಾರೆ. ಪಾರ್ಟಿ ಕ್ಯಾಪಿಟಲ್ ಅಂತಾನೆ ಫೇಮಸ್ ಆಗಿರೋ ದುಬೈ ಪ್ರವಾಸಿಗರನ್ನ ಸೆಳೆಯೋಕೆ ಮದ್ಯದ ಮೇಲಿನ ಟ್ಯಾಕ್ಸ್ ಅನ್ನ 30% ಡೌನ್ ಮಾಡಿದೆ. ಅಲ್ಲದೆ ಮದ್ಯ ಖರೀದಿಗೆ ಬೇಕಾಗಿದ್ದ ವೈಯಕ್ತಿಕ ಲೈಸೆನ್ಸ್ ಫೀಯನ್ನು ಕೂಡ ತೆಗೆದುಹಾಕಿದೆ. ಕಳೆದ ಕೆಲವು ವರ್ಷಗಳಿಂದ ಪ್ರವಾಸಿಗರನ್ನ ಸೆಳೆಯೋಕೆ ದುಬೈ ಹಲವು ರೂಲ್ಸನ್ನ ಈಸಿ ಮಾಡ್ತಾ ಬರ್ತಾ ಇದೆ. ಈ ಮುಂಚೆ ಮುಸ್ಲಿಮರ ಪವಿತ್ರ ತಿಂಗಳು ರಂಜಾನ್ನ ಹಗಲಿನ ವೇಳೆಯಲ್ಲಿ ಮದ್ಯ ಮಾರಾಟಕ್ಕೆ ನಿಷೇಧ ಇತ್ತು, ಅದನ್ನ ಕೂಡ ತೆಗೆದುಹಾಕಲಾಗಿದೆ. ಅಲ್ಲದೆ ಕೊರೋನಾ ಸಾಂಕ್ರಾಮಿಕದ ಮೇಲೆ ಮದ್ಯವನ್ನು ಹೋಮ್ ಡೆಲಿವರಿ ಮಾಡೋಕ್ಕೂ ಕೂಡ ದುಬೈ ಅವಕಾಶವನ್ನು ಕೊಟ್ಟಿತ್ತು. ವಿದೇಶಿ ಪ್ರವಾಸಿಗರನ್ನು ಆಕರ್ಷಿಸೋಕೆ ಹಾಗೂ ನೆರೆಹೊರೆಯ ರಾಷ್ಟ್ರಗಳ ಸ್ಪರ್ಧೆಯನ್ನು ಫೇಸ್ ಮಾಡೋಕೆ ದುಬೈ ಈ ಕ್ರಮವನ್ನು ಕೈಗೊಳ್ಳೋಕೆ ಮುಂದಾಗಿದೆ. ನೋಡಿ, ದುಬೈಯ ಶೇಕುಗಳು ಗಾಡಿಗೆ ಹಾಕೋ ತೈಲದ ಮೇಲೆ ಮಾತ್ರ ಅಲ್ಲ, ಬಾಡಿಗೆ ಹಾಕೋ ತೈಲದ ಮೇಲೂ ಕೂಡ
ವ್ಯಾಪಾರ ಚೆನ್ನಾಗಿ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಶ್ರೀಲಂಕಾ ವಿರುದ್ಧದ ಸರಣಿಗೂ ಮುನ್ನ ಟೀಂ ಇಂಡಿಯಾ ಹೊಸ ಜರ್ಸಿಯನ್ನ ಅನಾವರಣ ಮಾಡಿದೆ. ಈ ಮುಂಚೆ T20 ವಿಶ್ವಕಪ್ನಲ್ಲಿ ಧರಿಸಿದ ಜರ್ಸಿಯ ಡಿಸೈನ್ ಅನ್ನೇ ಕಂಟಿನ್ಯೂ ಮಾಡಿದ್ದು, ಆದರೆ ಪ್ರಾಯೋಜಕತ್ವದಲ್ಲಿ ಮಾತ್ರ ಚೇಂಜಸ್ ಆಗಿದೆ. ಅಂದ್ರೆ ಇಲ್ಲಿವರೆಗೆ ಭಾರತ ತಂಡದ ಜರ್ಸಿಯಲ್ಲಿ MPL ನ ಲೋಗೋ ಬಳಸಲಾಗ್ತಾ ಇತ್ತು. ಹೊಸ ವರ್ಷದಿಂದ MPL ಬದಲಿಗೆ ಈಗ ಕಿಲ್ಲರ್ ಬ್ರ್ಯಾಂಡ್ ನ ಲೋಗೋ ಕಾಣಿಸಿಕೊಳ್ಳುತ್ತೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಜೊತೆಗಿನ MPL ನ ಸ್ಪಾನ್ಸರ್ಶಿಪ್ ಅವಧಿ ಮುಗಿದು ಇದೀಗ BCCI ಕಿಲ್ಲರ್ ಬ್ರ್ಯಾಂಡ್ ಜೊತೆಗೆ ಹೊಸ ಒಪ್ಪಂದವನ್ನ ಮಾಡಿಕೊಂಡಿದೆ. ಬನೀಗ ಕ್ವಿಕ್ ಆಗಿ ಸುದ್ದಿಯ ಜಗತ್ತಲ್ಲಿ ಇನ್ನೂ ಏನೆಲ್ಲ ನಡೀತಾ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಕ್ವಿಕ್ ರೌಂಡ್ ಅಪ್ ನಲ್ಲಿ ಫಸ್ಟ್ ಇಯರ್ BE ವಿದ್ಯಾರ್ಥಿಯನ್ನ ಚಾಕು ಹಾಕಿ ಹತ್ಯೆ ಮಾಡಿರುವ ಘಟನೆ ಬೆಂಗಳೂರಿನ ಕಾಲೇಜೊಂದರಲ್ಲಿ ಆಗಿದೆ. ಆರೋಪಿಯನ್ನ ಪವನ್ ಕಲ್ಯಾಣ್ ಅಂತ ಗುರುತಿಸಲಾಗಿದೆ. ಪ್ರೀತಿ ನಿರಾಕರಿಸಿದ್ದಕ್ಕಾಗಿ ಯುವತಿಯನ್ನ ಹತ್ಯೆ ಮಾಡಿದ್ದಾನೆ. ಬಳಿಕ ತಾನು ಕೂಡ ತನ್ನ ತಾನು ಕೊಂದುಕೊಳ್ಳುವ ಪ್ರಯತ್ನವನ್ನು ನಡೆಸಿದ್ದು ಆಸ್ಪತ್ರೆಗೆ ಸೇರಿಸಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ನೈಜೀರಿಯಾದ 12 ವರ್ಷದ ಬಾಲಕನಿಗೆ ಗುಪ್ತಾಂಗ ಮರು ಜೋಡಣೆ ಸೇರಿದಂತೆ ಬಹು ಶಸ್ತ್ರಚಿಕಿತ್ಸೆಯನ್ನು ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆ ಮಾಡಿದೆ. 6 ವರ್ಷಗಳ ಹಿಂದೆ ರಸ್ತೆ ಅಪಘಾತದಲ್ಲಿ ಬಾಲಕನ ಗುಪ್ತಾಂಗಕ್ಕೆ ಹಾನಿಯಾಗಿತ್ತು. ಇದೀಗ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆ ಬಳಿಯ ಫೋರ್ಟಿಸ್ ಆಸ್ಪತ್ರೆ ವೈದ್ಯರು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ತಮಿಳುನಾಡಿನ ತಿರುವಳ್ಳುವರ್ ಜಿಲ್ಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿಯನ್ನು ದುಷ್ಕರ್ಮಿಗಳು ಧ್ವಂಸ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಅಗ್ನಿಪತ್ನ ಹೊಸ ನೇಮಕಾತಿ ಯೋಜನೆ ಅಡಿಯಲ್ಲಿ ಭಾರತೀಯ ಸೇನೆ ಮತ್ತು ವಾಯುಪಡೆಗೆ ಆಯ್ಕೆಯಾಗಿರುವ ಯುವಕರು ತರಬೇತಿ ಕೇಂದ್ರಗಳನ್ನು ಈಗಾಗಲೇ ತಲುಪಿದ್ದಾರೆ. ಭಾರತೀಯ ವಾಯುಸೇನೆ ಸೇರುವವರಿಗೆ ನಿನ್ನೆಯಿಂದಲೇ ತರಬೇತಿ ಆರಂಭ ಆಗಿದೆ. ಚಂಡೀಗಢದಲ್ಲಿರುವ ಪಂಜಾಬ್ CM ಭಗವಂತ್ ಮಾನ್ ಅವರ ನಿವಾಸದ ಬಳಿ ಸ್ಫೋಟಕ ಸಾಧನ ಅಂತ ಭಾವಿಸಲಾದ ಅನುಮಾನಾಸ್ಪದ ವಸ್ತುಗಳು ಪತ್ತೆಯಾಗಿವೆ. ತಕ್ಷಣವೇ ಸ್ಫೋಟಕ ನಿಷ್ಕ್ರಿಯ ದಳ ಬಂದು ತನಿಖೆಯನ್ನು ನಡೆಸಿದ್ದಾರೆ. ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ ಬೀಚ್ ಬಳಿ ಹೆಲಿಕಾಪ್ಟರ್ ಅಪಘಾತ ಉಂಟಾಗಿದ್ದು ದುರಂತದಲ್ಲಿ 4 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಬೀಚ್ ಬಳಿ 2 ಹೆಲಿಕಾಪ್ಟರ್ಗಳು ಡಿಕ್ಕಿ ಹೊಡೆದು ಒಂದು ಹೆಲಿಕಾಪ್ಟರ್ ಸೇಫ್ ಆಗಿ ಲ್ಯಾಂಡ್ ಆದರೆ ಮತ್ತೊಂದು ಹೆಲಿಕಾಪ್ಟರ್ ಛಿದ್ರ ಛಿದ್ರವಾಗಿ ಕ್ರಾಶ್ ಆಗಿ ಈ ಅನಾಹುತ ಉಂಟಾಗಿದೆ. ಏನೋ ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ 327 ಅಂಕ ಏರಿಕೆ ಕಂಡು 61,167 ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ. ನಿಫ್ಟಿ ಕೂಡ 92 ಅಂಕ ಏರಿಕೆ ಕಂಡು 18,797 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 14 ಪೈಸೆ ಇಳಿಕೆಯಾಗಿ 82.75 ರೂಪಾಯಿ ಆಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 296 ರೂಪಾಯಿ ಏರಿಕೆಯಾಗಿ 55,163 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 270 ರೂಪಾಯಿ ಏರಿಕೆಯಾಗಿ 50,530 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 257 ರೂಪಾಯಿ ಏರಿಕೆಯಾಗಿ 68,349 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.